ಶ್ರೀರಾಮ ಸಮರ್ಥ ಕಾಶೀವಾಸ ಪ್ರಯಾಗದಲ್ಲಿ ಬಹಳ ದಿವಸವಿದ್ದು ಅನಂತರ ಶ್ರೀ ಮಹಾರಾಜರು ಎಲ್ಲ ಜನರನ್ನು ಕರೆದುಕೊಂಡು ಕಾಶಿಗೆ ಹೋದರು. ಶ್ರೀ ಮಹಾರಾಜರ ವರ್ತನೆಯಲ್ಲಿ ಅತ್ಯಂತ ಸಹಜತೆ ಹಾಗೂ ಸರಳತನವಿರುತ್ತಿತ್ತು. ಉಗಿಬಂಡಿಯ ಮೂರನೇ ವರ್ಗದಲ್ಲಿ ಬಹಳ ಗದ್ದಲವಿದ್ದದ್ದರಿಂದ ಜೊತೆಗಿದ್ದ ಜನರು ಶ್ರೀ ಮಹಾರಾಜರಿಗಾಗಿ ಎರಡನೇ ವರ್ಗದ ಟಿಕೀಟು ತೆಗೆದಿದ್ದರು ಹಾಗೂ ಎರಡನೇ ವರ್ಗದ ಡಬ್ಬಿಯಲ್ಲಿ ಕೂಡಿಸಿದರು. ಆದರೆ ಶ್ರೀ ಮಹಾರಾಜರಿಗೆ ಅಲ್ಲಿ ಸ್ವಸ್ಥತೆ ಅನಿಸಲಿಲ್ಲ. ಒಂದೆರಡು ಸ್ಟೇಷನ್ ದಾಟಿದ ಮೇಲೆ ಕೆಳಗಿಳಿದು ತಮ್ಮ ಜನರು ಕುಳಿತಿದ್ದ ಮೂರನೇ ವರ್ಗದ ಡಬ್ಬಿಯಲ್ಲಿ ಬಂದು ಕುಳಿತರು. ತಾವು ಬಾಲ್ಯದಿಂದಲೂ ಕಾಶಿಯಲ್ಲಿಯೇ ಇರುವವರಂತೆ ಅತ್ಯಂತ ಉನ್ಮುಕ್ತ ಭಾವನೆಯಿಂದ ಹಾಗೂ ಆತ್ಮೀಯತೆಯಿಂದ ಶ್ರೀ ಮಹಾರಾಜರು ವ್ಯವಹರಿಸುತ್ತಿದ್ದರು ಹಾಗೂ ಅಲ್ಲಿಯ ಎಲ್ಲ ಪರಿಚಿತ ಜನರಿಗೂ ಹಾಗೇ ಅನಿಸುತ್ತಿತ್ತು. ಯಾರಿಗೆ ಅವರ ಪರಿಚಯವಿರುತ್ತಿತ್ತೋ ಅವರು ಶ್ರೀ ಮಹಾರಾಜರನ್ನು ತಮ್ಮ ಮನೆಯವರಂತೆ ತಿಳಿಯುತ್ತಿದ್ದರು. ಆದ್ದರಿಂದ ಶ್ರೀ ಮಹಾರಾಜರು ಕಾಶಿಗೆ ಬಂದಿರುತ್ತಾರೆ ಎಂದು ತಿಳಿದೊಡನೆ ನೂರಾರು ಜನ ಸ್ತ್ರೀ ಪುರುಷರು ಭೆಟ್ಟಿಗೆ ಬರತೊಡಗಿದರು. ಶ್ರೀ ಮಹಾರಾಜರು ಕಾಶಿಯಲ್ಲಿ ಇರುವಾಗ ನಿಶ್ಚಿತವಾದ ಕಾರ್ಯಕ್ರಮವೇನೂ ಇರುತ್ತಿರಲಿಲ್ಲ. ಸಾಮಾನ್ಯವಾಗಿ ಪ್ರತಿ ದಿವಸ ಬೆಳಿಗ್ಗೆ ಯಾರಾದರೂ ದರ್ಶನಕ್ಕೆ ಬರುತ್ತಿದ್ದರು ಹಾಗೂ ಭಗವಂತನ ಭಕ್ತಿಯ ಬಗ್ಗೆ ಚರ್ಚೆಯಾಗುತ್ತಿತ್ತು. 11 ಗಂಟೆ ಸುಮಾರಿಗೆ ಎಲ್ಲರೂ ಗಂಗೆಯ ಸ್ನಾನಕ್ಕಾಗಿ ಹೋಗುತ್ತಿದ್ದರು. ಶ್ರೀ ಮಹಾರಾಜರು ಕಾಲಲ್ಲಿ ಖಡಾವು ಹಾಕಿಕೊಂಡು ಚಟಪಟ ಘಾಟಿನ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದರು ಹಾಗೂ ಇಳಿಯುತ್ತಿದ್ದರು. ಜೊತೆಗೆ ಇರುವ ಜನರಿಗೆ ಎಷ್ಟೋ ವೇಳೆ ಸ್ವತಃ ಸ್ನಾನಕ್ಕೆ ಹಾಕುತ್ತಿದ್ದರು. ಸ್ನಾನ ಮಾಡುತ್ತಿರುವಾಗ ಇವರು ಈಜುತ್ತಿದ್ದರು. ಇವರಿಗೆ ಈಜಲು ಬಹಳ ಉತ್ತಮವಾಗಿ ಬರುತ್ತಿತ್ತು. ಚಿಕ್ಕ ಮಕ್ಕಳಿಗೆ ತಮ್ಮ ಹೆಗಲ ಮೇಲೆ ಕೈಯಿಡಲು ಹೇಳಿ ಈಜುತ್ತ ಗಂಗೆಯ ಪಾತ್ರದಲ್ಲಿ ಬಹಳ ದೂರದವರೆಗೆ ಹೋಗುತ್ತಿದ್ದರು. ನೀರಿನ ಭಯವೆನಿಸುವ ಹಾಗೂ ಈಜಲು ಬರದಿರುವ ಹುಡುಗರು ಕೂಡ ಇವರ ಜೊತೆಗೆ ನಿರ್ಭಯತೆಯಿಂದ ಗಂಗೆಯಲ್ಲಿ ಬಹಳ ದೂರದವರೆಗೆ ಹೋಗಿ ಬರುತ್ತಿದ್ದರು. ಒಂದು ದಿವಸ ಶ್ರೀ ಮಹಾರಾಜರು ಗಂಗೆಯಲ್ಲಿ ಈಜುತ್ತಿದ್ದರು. ಈಜುತ್ತಾ ಈಜುತ್ತಾ ಅವರು ದಂಡೆಗೆ ಬಂದರು. ದಂಡೆಯ ಮೇಲೆ ಬಾಬುಸಾಹೇಬ್ ಕೇತ್ಕರ್ರ 9 ವರ್ಷದ ಮಗಳು ಸುಂದರಾಬಾಯಿ ಸ್ನಾನ ಮುಗಿಸಿ ನಿಂತಿದ್ದಳು. ಶ್ರೀ ಮಹಾರಾಜರು ಅವಳಿಗೆ ಸುಂದರಿ ಜಿಗಿ ನೀರಿನಲ್ಲಿ ಅಂದರು. ಸುಂದರಿಗೆ ಈಜಲು ಬರುತ್ತಿರಲಿಲ್ಲ. ಆದರೆ ಶ್ರೀ ಮಹಾರಾಜರ ಶಬ್ದ ಕೇಳಿದೊಡನೆ ಒಮ್ಮೆಲೆ ನೀರಲ್ಲಿ ಜಿಗಿದರು. ಅದೇ ರೀತಿ ಒಂದು ದಿವಸ ಶ್ರೀ ಮಹಾರಾಜರು ತಮ್ಮ ಪರಿವಾರದೊಂದಿಗೆ ಗಂಗೆಯಲ್ಲಿ ಈಜುತ್ತಿರುವಾಗ ನದಿಯ ದಂಡೆಯಲ್ಲಿ ಒಬ್ಬ ಹುಡುಗನು ಮುಳುಗುತ್ತಿರುವುದನ್ನು ಯಾರೋ ನೋಡಿದರು. ಅವರು ಈ ವಿಷಯವನ್ನು ತಿಳಿಸಿದಾಗ ಶ್ರೀ ಮಹಾರಾಜರು ಒಮ್ಮೆಲೆ ಮುಳುಗು ಹಾಕಿ ಆ ದಂಡೆಯ ಕಡೆಗೆ ಹೋದರು ಹಾಗೂ ಆ ಹುಡುಗನನ್ನು ಕೆಳಗಿನಿಂದ ಮೇಲೆ ಎತ್ತಿ ದಂಡೆಗೆ ತಂದು ಹಾಕಿದರು. ಸ್ನಾನ ಮುಗಿದ ಮೇಲೆ ಶ್ರೀ ಮಹಾರಾಜರು ವಿಶ್ವೇಶ್ವರನ ದರ್ಶನಕ್ಕೆ ಹೋಗುತ್ತಿದ್ದರು. ಅನಂತರ ಮನೆಗೆ ತಿರುಗಿ ಬಂದ ಮೇಲೆ ಊಟವಾಗುತ್ತಿತ್ತು. ಮತ್ತೆ ಸಾಯಂಕಾಲ ಸಾಮಾನ್ಯವಾಗಿ ಗಂಗಾ ದರ್ಶನ ಹಾಗೂ ದೇವದರ್ಶನ ಮಾಡಿ ರಾತ್ರಿ ಭಜನೆ ಹಾಗೂ ಆರತಿಯಾದ ಮೇಲೆ ಉಪಹಾರ ಮುಗಿಸಿ ಮಲಗಿಕೊಳ್ಳುತ್ತಿದ್ದರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.